श्री महागणपतये नमः श्री गुरुभ्यो नमः हरि ओं। ज्योतिष कार्यक्रम के निमगेल्ल स्वागत सुस्वागत। नानिवत्तु निमगे ಮಂಗಳವಾರ ಜನಿಸಿದಂಥವರ ಫಲ ಏನು, ನೀವ್ಯಾವಾರ ಜನಿಸಿದ್ದೀರಾ ಮಂಗಳವಾರನ, ಹಾಗಾದರೆ ವಿಡಿಯೋ ಸ್ಟಾರ್ಟಿಂಗಿಂದ ಕೊನೆಯವರೆಗೂ ನೋಡಿ, ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲನ್ನು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಮುಂದೆ ಹಾಕುವಂಥ ಲೇಟೆಸ್ಟ್ ವಿಡಿಯೋ ಅಸ್ಟ್ರಾಲಜಿ ಇರ್ಬೋದು, ನ್ಯೂಮರಾಲಜಿ ಇರ್ಬೋದು, ಫಾಮಿಸ್ಟ್ರಿ ಇರ್ಬೋದು, ವಾಸ್ತು ಇರ್ಬೋದು, ಅದು ನಿಮಗೆ ಬೇಗ ಬಂದು ತಲುಪುತ್ತೆ. ಶೇರ್ ಮಾಡಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲರೂ ಕೂಡ ನೀವು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ನಿಮಗೆಲ್ಲ ಗೊತ್ತು, ವಾರದಲ್ಲಿ ಒಟ್ಟು 7 ದಿನ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಹಂಗಾದ್ರೆ 7 ಗ್ರಹನ ಇರೋದು, ರಾಹುಕೇತುಗಳು ಸೇರಿಸಿದ್ರೆ 9 ಗ್ರಹಗಳು. ಆದರೆ ರಾಹುಕೇತುಗಳಿಗೆ ಯಾವುದೇ ವಾರವನ್ನು ಕೊಟ್ಟಿಲ್ಲ. ಹಾಗಾದರೆ ನೀವು ಮಂಗಳವಾರ ಜನಿಸಿದ್ದರೆ ನಿಮಗೆ ಫಲ ಏನು ಅಂತ ವಿಚಾರ ತಿಳಿಸ್ತೀನಿ. ಶೇರ್ ಮಾಡೋದನ್ನು ಮರಿಬೇಡಿ. ಯಾರು ಮಂಗಳವಾರ ಜನಿಸಿದ್ದಾರೆ, ಯಾಕೆಂದರೆ ನನ್ನ ಕ್ಯಾರೆಕ್ಟರ್ ಏನು, ನನ್ನ ನೇಚರ್ ಏನು, ಅದನ್ನು ನಾವು ತಿಳ್ಕೊಂಡಿರಬೇಕು. ಮಂಗಳವಾರ ಜನಿಸಿದಂಥವರಿಗೆ ಭೂಮಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಲಾಭ. ನೀವು ಮಂಗಳವಾರ ಜನಿಸಿದ್ದೀರಾ ಅಂದರೆ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡಿದ್ರೆ, ಬಿಸ್ನೆಸ್ ಮಾಡಿದ್ರೆ ಸಕ್ಸಸ್ ಆಗ್ತೀರ. ಅದ್ರ ಜೊತೆಗೆ ನಿಮ್ಮ ಜಾತಕನ ತೋರಿಸಿದ್ರೆ ಜಾತಕದಲ್ಲಿ ಮಂಗಳ ಗ್ರಹನ ಪ್ರಭಾವ ಹೇಗಿದೆ ಅಂತ ತಿಳ್ಕೊಬೋದು. ಅವನು ಮಂಗಳ ಏನಾದರೂ 8 ಮತ್ತು 12ನೇ ಅಧಿಪತಿಯಾಗಿದ್ರೆ ಬೇಡ. ಮತ್ತು ವ್ಯವಹಾರ, ರಿಯಲ್ ಎಸ್ಟೇಟಲ್ಲಿ ಯಶಸ್ಸು ಮತ್ತು ಧೈರ್ಯಶಾಲಿಗಳಾಗಿರ್ತೀರಿ. ಜಗಳದಿಂದ ಹಿಂದೆ ಸರಿಯಲ್ಲ. ಏನೋ ಜಗಳ ನಿಂತರೆ ಡೈರೆಕ್ಟಾಗಿ ಎದುರುಗಡೆ ನಿಂತ್ಕೊಂತೀರ. ಜಗಳದಲ್ಲಿ ಯಾವಾಗಲೂ ಮುಂದೆ, ಆದರೆ ವಿನಾಕಾರಣ ಯಾರ ತಂಟೆಗೂ ಕೂಡ ನೀವು ಹೋಗಲ್ಲ. ಆದರೆ ನಿಮ್ಮ ತಂಟೆಗೆ ಮಾತ್ರ ಬಂದರೆ ನೀವು ಬಿಡಲ್ಲ. ಮಾನಸಿಕ ಅಶಾಂತಿ, ಕಿರಿಕಿರಿ ಆಗ್ತಾ ಇರುತ್ತೆ ಆವಾಗವಾಗ. ಯಾವಾಗಲೂ ಕೆಲಸ, ಯಾವುದೇ ಕೆಲಸ ಪ್ರಾರಂಭಿಸಿದರೆ ಮುಗಿಸಿಯೇ ಬಿಡುತ್ತಾರೆ ಹಠವಾದಿ ಅಂತ ನೀವು ಗುರುತಿಸಿಕೊಳ್ಳುತ್ತೀರಿ. ಇವರು ಹಠವಾದಿಗಳಪ್ಪ, ಇವ್ರು ಯಾವುದೇ ಕೆಲಸ ಕೊಟ್ಟರು ಮುಗಿಸೇ ಮುಗಿಸ್ತಾರೆ ಅನ್ನೋಂತಹ ನಿಮಗೆ ಗುರುತಿರುತ್ತೆ. ಸಾಮಾನ್ಯವಾಗಿ ದುಷ್ಟಜನರು ತಂಟೆಗೆ ಬರಲ್ಲ, ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು ಇವರ ಸ್ನೇಹ, ನಿಮ್ಮ ಸ್ನೇಹವನ್ನು ಬಯಸ್ತಾರೆ. ಭಾರಿ ಕೋಪ, ತಾಪ, ಆವೇಶ ಕೂಡ ಜಾಸ್ತಿ ಇರುತ್ತೆ. ಮುಖದಲ್ಲಿ ತೇಜಸ್ಸು, ತುಂಬ ಬುದ್ಧಿವಂತಿಕೆ, ಹೃದಯ ಶುದ್ಧವಾಗಿರುತ್ತೆ. ಆಡಂಬರ ಜೀವನ ಇಷ್ಟವಾಗಿರುತ್ತೆ ನಿಮಗೆ. ನಿರ್ಣಯ ಶಕ್ತಿ ಕೂಡ ಜಾಸ್ತಿ. ಕ್ಷಣಮಾರ್ಥದಲ್ಲಿ ನಿರ್ಧಾರ, ಯೋಜನೆಗಳನ್ನು ನೀವು ಮಾಡಬಲ್ಲವರು. ಯಾವುದೇ ಕೆಲಸ ಏಕಾಗ್ರತೆಯಿಂದ ನೀವು ಮಾಡುತ್ತೀರಿ. ಯಾರು ಮಂಗಳವಾರ ಜನಿಸಿದಂಥವರು, ಮಂಗಳವಾರ ಜನಿಸಿದಂಥವರು ನಿಮ್ಮ ಸಾಮರ್ಥ್ಯ, ಆಲೋಚನೆ ಬಲವಾಗಿರುತ್ತೆ. ಜನರು ನಿಮ್ಮನ್ನು ನಿಮ್ಮತ್ತ ಆಕರ್ಷಿತರಾಗುತ್ತಾರೆ. ಜನ ನಿಮ್ಮ ನೋಡಿದ ತಕ್ಷಣ ಅಟ್ರ್ಯಾಕ್ಟಿವ್ ಫೇಸ್ ಅಂತಾರೆ. ಅದು ಕೆಲವು ಹೆಣ್ಮಕ್ಳು ನೋಡಿ, ಅವರು ಓಡಾಡ್ತಾ ಇದ್ರೆ ಸಾಕು, ನೋಡಿ ತಿರುಗಿ ತಿರುಗಿ ನೋಡ್ತಾ ಇರ್ತಾರೆ ಅಲ್ವಾ. ಅದೇ ಹೆಣ್ಮಕ್ಳು, ಗಂಡ್ಮಕ್ಳು ಚೆನ್ನಾಗಿರೋ ಡ್ರೆಸ್ ಹಾಕೊಂಡು ನೋಡ್ತಾರೆ, ಅವ್ರು ನೋಡ್ತಾ ಇರ್ತಾರೆ. ಹಾಗೆ ಆಕರ್ಷಣೆ ಆಗಿರುವಂತಹ ವ್ಯಕ್ತಿತ್ವ ಇರುತ್ತೆ. ನಿಮಗೆ ಸಹಾಯ ಮಾಡ್ತಾರೆ ಜನ. ಉದ್ಯೋಗ, ವೃತ್ತಿ, ಬದುಕಿನಲ್ಲಿ ಅದ್ಭುತ ಯಶಸ್ಸನ್ನು ಪಡೆಯುತ್ತೀರಿ. ಮಂಗಳವಾರ ಜನಿಸಿದಂತಹ ಸ್ತ್ರೀ ಇರ್ಬೋದು, ಪುರುಷರಿರ್ಬೋದು, ನಿಮ್ಮ ಹತೋಟಿ ಮೀರಿದ ಸಂಗತಿಗಳು ಬಹಳ ಒತ್ತಡವನ್ನು ನೀಡುತ್ತದೆ. ಬದುಕಿನ ಉತ್ತಮ ಸಂಗತಿಗಳನ್ನು ನೀವೇನು ಮಾಡ್ತೀರಾ, ಇಷ್ಟಪಡುತ್ತೀರಿ. ಹಣ ಉಳಿತಾಯ ಮಾಡುವುದು ಸವಾಲಾಗಿರುತ್ತೆ ನಿಮಗೆ. ನಿಮಗೆ ಸರಿ ಎನಿಸುವ ಸಂಗತಿಯನ್ನು ಯಾರ ಅಭಿಪ್ರಾಯಕ್ಕೂ ತಲೆ ಕೆಡಿಸಿಕೊಳ್ಳುವುದಿಲ್ಲ. ನಿಮಗೆ ಸರಿ ಅನ್ನಿಸ್ತರೆ ಇನ್ನೊಬ್ಬರು ಹೇಳಲಿ ಬಿಡಲಿ, ನಿಮ್ಗೆ ಅನ್ನಿಸ್ತಾ ಈ ಸರಿನಾ, ನೀವು ಮಾಡೇ ಮಾಡ್ತೀರ. ನಿಮ್ಮ ಮನಸ್ಸಿಗೆ ಬಂದ ಸಂಗತಿಯನ್ನು ನೇರ ನೇರ ಮಾತನಾಡುತ್ತೀರಿ, ಡೈರೆಕ್ಟಾಗಿ ಮಾತಾಡ್ತೀರಿ, ಏನು ಎದುರುಕೊಳ್ಳಲ್ಲ. ಬಣ್ಣದ ಮಾತುಗಳನ್ನು ಆಡುವವರಿಗೆ ಇದನ್ನು ಸಹಿಸುವುದು ಕಷ್ಟ. ನೀವು ಯಾಕಂದ್ರೆ ಡೈರೆಕ್ಟಾಗಿ ಮಾತಾಡ್ತಿರಲ್ಲ, ಬಣ್ಣ ಬಣ್ಣ ಮಾತಾಡೋರಿಗೆ ನೀವು ಈ ಥರ ಡೈರೆಕ್ಟ್ ಮಾತಾಡೋದು ಇಷ್ಟ ಆಗಲ್ಲ. ವಿಮರ್ಶೆಗಳನ್ನು ಸಹಿಸುವುದು ನಿಮಗೆ ಕಷ್ಟ. ಹೀಗೆ ಮಂಗಳವಾರ ಜನಿಸಿದಂಥವರ ಗುಣ, ನನ್ನ ಗುಣ ಏನು, ನೇಚರ್ ಏನು ಅನ್ನೋದು ನಿಮಗೆ ಕುತೂಹಲ ಇರುತ್ತಲ್ಲ. ನಾನು ಮಂಗಳವಾರದ ಭವಿಷ್ಯ ತಿಳಿಸಿದ್ದೀನಿ. ಗುರುಜಿ ನನಗೆ ಭಾನುವಾರದ ಹೇಳಿಲ್ವಲ್ಲ, ಬುಧವಾರದ ಹೇಳಿಲ್ವಲ್ಲ ಅಂತ ಕೇಳಬೇಡಿ. ಪ್ರತಿ ವಾರದ 7 ದಿನಗಳದ್ದು, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಎಲ್ಲ
ಭವಿಷ್ಯವನ್ನು ನಮ್ಮ ಪ್ಲೇಲಿಸ್ಟ್ ಯೂಟ್ಯೂಬ್ ಅಲ್ಲಿ ಹೋಗಿ ಪ್ಲೇಲಿಸ್ಟ್ ಅನ್ನು ನೋಡಿ ನಿಮಗೆಲ್ಲ ಸಿಗುತ್ತೆ. ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸ್ತಾ ಸಮಸ್ತ ಲೋಕೋ ಸುಖಿನೋ ಭವಂತು.